ಕಬ್ಬುಣಿ ನದಿಗೆ ಎಂಆರ್ಪಿಎಲ್ ಕಡೆಯಿಂದ ಮಾರಕ ಕೈಗಾರಿಕಾ ತ್ಯಾಜ್ಯ ಹರಿಯ ಬಿಡಲಾಗುತ್ತಿದೆ. ಮಾರಕ ತ್ಯಾಜ್ಯ ನೇರವಾಗಿ ಹರಿದು ಬಂದು ತೋಕೂರು ಹಳ್ಳ ಸೇರಿ ಪೂರ್ತಿ ನೀರು ಮಲಿನಗೊಂಡಿದ್ದನ್ನ ಗಮನಿಸಿದ ಮಂಗಳೂರಿನ ಹಲವು ಮಾಧ್ಯಮಗಳ ವರದಿಗಾರರು ಆಗಮಿಸಿದ್ದರು. ಸುದ್ದಿ ಚಿತ್ರೀಕರಣ ಮುಗಿಸಿ ಪತ್ರಕರ್ತರು ವಾಪಸಾದ ಬಳಿಕ ಎಂಆರ್ಪಿಎಲ್ ಅಧಿಕಾರಿಗಳು ಹಾಗೂ ರಕ್ಷಣಾ ವಿಭಾಗದವರು ಆಗಮಿಸಿ ಹೋರಾಟಗಾರರು ಮತ್ತು ಸಾಮಾಜಿಕ ಕಾರ್ಯಕರ್ತರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ತರ ನೀರ್ ಬಿಡೋದು ಇದ್ಯಾರು ಮಾಡ್ತಾ ಇದ್ದಾರೆ ಸರ್? ನಾವ್ ಯಾಕೆ ಇದನ್ನ ಅಲ್ಲ ಆಗಲ್ಲ, ಶೂಟ್ ಮಾಡಿ. ಬಟ್ ಒಂದು ನಿಮ್ಗೆ ಯಾಕೆ ಇನ್ಫಾರ್ಮ್ ಮಾಡಿದ್ರೆ ನಿಮ್ಗೆ ಯಾಕೆ ನಿಮ್ದು ಗೇಟ್ ಎಲ್ಲಿದೆ ಶೂಟ್ ಮಾಡೋದವ್ರು ನಿಮ್ ಪರ್ಮಿಟ್ ಮಾಡ್ಬೇಕು. ನಮ್ಮ ಊರಲ್ಲಿ ನಮ್ಮ ನೀರನ್ನು ನಾವು ಶೂಟ್ ಮಾಡ್ಬೇಕು, ಎಂಆರ್ಪಿಎಲ್ ಕಂಪನಿಯವರಿಗೆ ಇನ್ಫಾರ್ಮ್ ಮಾಡ್ಬೇಕು. ನೀವು ಜಿಲ್ಲಾಡಳಿತ ಅಂದ್ರೆ ನೋಟಿಫಿಕೇಶನ್ ಕೊಡಿ. ನೀವು ಉಂಟಲ್ಲ, ನೀವು ನಮ್ಮ ಈ ರಸ್ತೆಯಲ್ಲಿ ಸೆಕ್ಯೂರಿಟಿಯನ್ನು ನಿಲ್ಸೋದಾದ್ರೆ ನೀವು ನಮ್ಗೆ ಇನ್ಫಾರ್ಮ್ ಮಾಡಿ. ಪಂಚಾಯತ್ ಇಲ್ಲಿ ನಾವು ಸೆಕ್ಯೂರಿಟಿ ಹಾಕಿದ್ವಿ, ನಮ್ಗೆ ಹೇಳೋದಲ್ಲ. ನಿಮ್ಮ ಕಂಪನಿಗೆ ನಾವ್ ಯಾಕೆ ಹೇಳ್ಬೇಕು ಅಂತ ಹೇಳಿ. ನೀವು ಸೆಕ್ಯೂರಿಟಿ ನಿಮ್ಮ ಒಳಗಡೆ ನಿಮ್ ಸೆಕ್ಯೂರಿಟಿ ನಿಮ್ಮ ಕಂಪನಿಯ ಸೇಫ್ಟಿ ನೀವು ಮಾಡ್ಕೊಳ್ತೀರಿ, ಅದ್ರ ಬಗ್ಗೆ ನಮ್ಗೆ ತಕರಾರು ಇಲ್ಲ. ಅದಕ್ಕೆ ಸಂಬಂಧಪಟ್ಟು ನೀವು ಪಂಚಾಯತ್ಗೆ ಅದಕ್ಕೆ ಸಂಬಂಧಪಟ್ಟು ನೋಟಿಸ್ ಕಳಿಸ್ಬೇಕು. ಇಲ್ಲಿಯ ಜನ ಅಡ್ಡಾಡ್ಬೇಕು ಅಂತಂದ್ರೆ ನೀರನ್ನ ಹತ್ತಿರ ಹೋಗ್ಬೇಕು ಅಂತಂದ್ರೆ ನಿಮ್ ಪರ್ಮಿಷನ್ ತೆಗಿಬೇಕು. ಗವರ್ನಮೆಂಟ್ ನೋಟಿಫಿಕೇಶನ್ ಇದೆ, ಕರ್ನಾಟಕ ಗವರ್ನಮೆಂಟ್ ದಯವಿಟ್ಟು ನಿಮ್ಮ ಎಂಆರ್ಪಿಎಲ್ ಅವರು ಬಾಗಿಲು ಹಾಕೊಂಡು ಹೋಗಿ ಸರ್. ನಮ್ಮ ಪೊಲೀಸನ್ನು ನಮ್ಮ ಬೇಡಿಕೆ ನಮ್ಮ ಗ್ರೀನ್ ಬೆಲ್ಟ್ ಏನು ಮಾಡಿಲ್ಲ. ಮತ್ತೆ ಬಂದು ನೀವು ನಾವಲ್ಲಿ ನೀರೆಲ್ಲ ಹಾಳಾಗಿದೆ, ನಿಮ್ ಕೆಲಸ ಆಯ್ತಾ ಇದ್ದಾರೆ, ಬಂದು ನೋಡಿದ್ರೆ ನಾವು ಅದಕ್ಕೆ ಏನಾದ್ರೂ ಬಂದು ವಿಚಾರಿಸಿದ್ರೆ ನಿಮ್ಮ ಪರ್ಮಿಷನ್ ತಗೊಂಡ್ ಬಂದು ನಾವು ನೋಡ್ಬೇಕು. ನೋಡಿ ಸರ್, ನಾವು ನಿಮ್ಗೆ ಹೇಳುವ ಪ್ರಶ್ನೆ ಇಲ್ಲ, ಇಲ್ಲಿ ಅಡ್ಡ ಹಾಕುದ್ರೆ ನಾವು ಬಿಡುದು. ನೀವು ಒಂದಲ್ಲ ಪೊಲೀಸರು ಹಾಕಿ, ನಾವು ಏನ್ ಹೆದರ್ಲ, ಜೈಲು ಒಳಗೆ ರೆಡಿ ನಾವು ಆಯ್ತಲ್ಲ. ಇನ್ನೇನು ಬೇಕಾದಷ್ಟು ಸರಿಯಲ್ಲ. ನೀವು ಬಂದು ನಮ್ಮನ್ನ ರಸ್ತೆಯಲ್ಲಿ ತಡೆದು ನೀವ್ಯಾಕೆ ನಮ್ಮನ್ನ ಕೇಳಿಲ್ಲ ಅಂತ ಹೇಳೋದು. ನಿಮ್ದು ಗೇಟ್ ಇರೋದಲ್ಲಿ, ನಿಮ್ಮ ಗೇಟ್ ಇರೋದಲ್ಲಿ, ನಿಮ್ದು ಗೇಟ್ ಎಲ್ಲಿ ಇರೋದು? ಗೇಟ್ ಇರೋದಲ್ಲಿ. ಅಲ್ಲಿ ನಾವು ಒಳಗಡೆ ಬಂದಿದ್ವಿ. ಇಲ್ಲಿ ಬಂದು ಹೇಗೆ ಗಾರ್ಡ್ ಪೋಸ್ಟ್ ಹೆಂಗೆ ಒಳಗಡೆ ಬಂದಿದ್ವಿ? ಗಾರ್ಡ್ ಪೋಸ್ಟ್ ಹೆಂಗೆ ಇಟ್ರಿ? ನಿಮ್ದು ಒಳಗಡೆ ಬಂದಿದ್ವಾ? ನೀವು ಗಾರ್ಡ್ ಪೋಸ್ಟ್ ಯಾಕೆ ಎಲ್ಲ ಹೋಗ್ತಾರ? ನಿಮ್ಮ ಗೇಟ್ ಇರೋದಲ್ಲಿ, ನಿಮ್ಮ ಗೇಟ್ ಇರೋದಲ್ಲಿ. ಈ ಏರಿಯಾ ಮಾತಾಡ್ಲಿಕ್ಕೆ ನಿಮ್ಗೆ ಹಕ್ಕಿಲ್ಲ ಸರ್. ಯಾರು ಬೇಕಾದ್ರೂ ನೀವು ನಿಮ್ಮ ಗೇಟ್ ಇರೋದಲ್ಲಿ. ಕಂಪನಿಯ ಒಪ್ಪಿಗೆ ಇಲ್ಲದೆ ಕಂಪನಿಯ ಕಾಂಪೌಂಡ್ ಹೊರ ಸುತ್ತಲ ಪ್ರದೇಶದಲ್ಲಿ ನದಿ ವೀಕ್ಷಿಸುವುದು, ನೀರು ಪರೀಕ್ಷೆ ಮಾಡುವುದು, ಸ್ಥಳೀಯ ಪರಿಸರದ ಫೋಟೋ ವಿಡಿಯೋ ಮಾಡುವಂತಿಲ್ಲ ಎಂದು ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಹಾಗೂ ಸ್ಥಳೀಯ ನಾಗರಿಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಮಾತಿನ ಚಕಮಕಿ ನಡೆದಿದ್ದು ಎಂಆರ್ಪಿಎಲ್ ಕಂಪನಿಯ ಕಾಂಪೌಂಡ್ ಹೊರಗಡೆಯಲ್ಲಿ ಫೋಟೋ ವಿಡಿಯೋ ಚಿತ್ರೀಕರಣ ಮಾಡಲು ಹಾಗೂ ಅಡ್ಡಾಡಲು ನದಿ ಪರಿಸರದ ಫೋಟೋ ತೆಗೆಯಲು ನಿರ್ಬಂಧಿಸಲು ಕಂಪನಿಗೆ ಏನು ಅಧಿಕಾರ ಇದೆ ಎಂದು ಮುನೀರ್ ಕಾಟಿಪಳ್ಳ ಹಾಗೂ ಸ್ಥಳೀಯರು ಅಧಿಕಾರಿಗಳನ್ನ ಪ್ರಶ್ನಿಸಿದ್ದಾರೆ. ಎರಡು ವರ್ಷ ಅನ್ನತ್ತೆ ಸರ್ಕಾರಿ ಆದೇಶ ಇರುತ್ತೆ.
ಇತ್ತೈನೆ ಕಂಪೌಂಡ್ ಮಾಡ್ರಿ ಅದು ಕಣಿಗೆ ತೀರ್ನೋರ ಕಂಪೌಂಡ್ ಮಾಡ್ರಿ ನಿಕಲ್ ಮಲ್ಪ್ಲೆ ಫಸ್ಟ್ ಟೈಮ್ ಗ್ರೀನ್ ಬೆಲ್ಟ್ ಮಲ್ಪ್ಲೆ ನಮ್ಮ ಜೋಗಂಡ ನಿಕಲ್ ಇತ್ತ ಇತ್ತ ಸೌಂಡ್ ಗೇನ್ ಒಂದು ತೆಂತಿರಾ ಹಾ ನಿನ್ನ ಸೌಂಡ್ ಗೇನ್ ಅಂತ ನಿನ್ನ ಒಂದು ಶಬ್ದ ವಾಸನೆ ಎಸ್ ಆರ್ ಟಿ ಇಲ್ಲ ಅಕಲೆ ಆಂಬ್ಲಾದೆ ಫೋನ್ ಮಾಡ್ತೀನಿ ಫೋನ್ ತೊಂಡಿ ಬಂದ್ರೆ ಉಪದ್ರವ ರೂಪಿ ನನಗೂ ತೊಂದರೆ ಕಂಪನಿ ರಿಪೇರಿ ಮಾಡ್ಕೊಳ್ಳಿ ಅಣ್ಣ ಜನಕ್ಕೆಲ್ಲ ಆರೋಗ್ಯ ನೀರು ರಿಪೇರಿ ಮಾಡ್ಕೊಳ್ಳಿ ಶೆಟ್ ಡೌನ್ 27 ಲಕ್ಷದ ಬಗ್ಗೆ ನೀರೇ ಗೊತ್ತುಂಡು ಇದು ಉಂಟು ಅಕಲೇ ಬೋರ್ಡ್ ಅಂತ ತೆಗೆದಪ್ಪಳು ಕೂಡ ಡಿಸಿ ಲೆಕ್ಕ ಹೊಂದಿವೆ ನಮಗೆಲ್ಲ ಅದು ಅದು ಅವರಿಗೆ ಬೇಕು ಎಂತಿನ ಏನು ಸುಲಭ ಅನ್ಬೇಡಿ ಶಬ್ದ ಎಲ್ಲ ನಮ್ದಲ್ಲಿ ಎಲ್ಲ ಪೊಲ್ಯೂಷನ್ ಕರೆಕ್ಟ್ ಉಂಟು ವಾ ಪೊಲ್ಯೂಷನ್ ಅವ್ರ ಶೂಟಿಂಗ್ ವಾ ಪೊಲ್ಯೂಷನ್ ಉಂಟು ಇಂದು ಇಂಚೆ ಮಾಡ್ಕೊಂಡು ಅನ್ಯ ಅತ್ಯಂತ ಎಚ್ಚರಡು ಕೂಡ ಏರಿಯಾ ಆ ಏರಿಯಾ ಒಂದು ಮಾರ್ಕ್ ಮಾಡ್ತೀವಿ ಪಂಚಾಯತ್ಗೆ ಸಂಬಂಧಪಟ್ಟ ಸಮಾನ ವೇತನ ಉಂಡೆಲ್ಲ ಎಂಆರ್ಪಿಎಲ್ ಸೆಕ್ಯೂರಿಟಿ ದಾಖಲ ಇದು ವೇತನ ವೇತನ ಗವರ್ನಮೆಂಟ್ ಸಾರ್ವಜನಿಕ ರಸ್ತೆಯಲ್ಲಿ ಜನರ ಓಡಾಟ ನಿರ್ಬಂಧಿಸಲು ಹಾಗೂ ಫೋಟೋ ತೆಗೆಯುವುದನ್ನು ಅಪೇಕ್ಷಿಸಲು ಯಾವ ಅಧಿಕಾರ ಇದೆ ಎಂದು ಮರು ಪ್ರಶ್ನಿಸಿದ್ದಾರೆ. ಎಂಆರ್ಪಿಎಲ್ ಅಧಿಕಾರಿಗಳು ಸುಮಾರು 15 ನಿಮಿಷಗಳಿಗೂ ಹೆಚ್ಚು ಹೊತ್ತು ಮಾತಿನ ಚಕಮಕಿ ನಡೆಸಿದ್ದಾರೆ. ಅಷ್ಟು ಹೊತ್ತು ಮಾತಿನ ಚಕಮಕಿ ನಡೆಸಿದಾಗಲೂ ನದಿಗೆ ಕಂಪನಿಯ ತ್ಯಾಜ್ಯವನ್ನು ನೇರವಾಗಿ ಬಿಡುತ್ತಿರುವ ಬಗ್ಗೆ ಎಂಆರ್ಪಿಎಲ್ ಕಂಪನಿ ಅಧಿಕಾರಿಗಳು ಒಂದು ಶಬ್ದವನ್ನು ಮಾತನಾಡಿಲ್ಲ. ಅವರ ಎಲ್ಲ ಆಕ್ಷೇಪ ಇದ್ದದ್ದು ಮಲಿನಗುಂಡ ನದಿಯ ಫೋಟೋ ತೆಗೆದ ಬಗ್ಗೆ ಮಾತ್ರ ಎಂಬುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.